ರಾಜ್ಯದಲ್ಲಿ ಇವತ್ತು ಕೂಡ ಮಳೆಯಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಅಂಡರ್ ಪಾಸ್ ಕ್ಲೋಸ್ ಮಾಡೋಕೆ ಪ್ಲಾನ್ ಮಾಡಲಾಗಿದೆ. ಅಂಡರ್ ಪಾಸ್ ನಲ್ಲಿ ಸಂಚರಿಸುವವರಿಗೆ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಮತ್ತೆ ಮಳೆ ಬಂದ್ರೆ ನೀರು ನಿಲ್ಲುವಂತ ಸಾಧ್ಯತೆ ಖಂಡಿತ ಇದೆ. ಹಾಗಾಗಿ ಎರಡು ಕಡೆ ಬ್ಯಾರಿಕೇಡ್ ಹಾಕೋಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಈಗಾಗಲೇ ಓರ್ವ ಯುವತಿ ಪ್ರಾಣವನ್ನ ಕಳ್ಕೊಂಡಾಗಿದೆ. ಮತ್ತೊಂದು ಅನಾಹುತಕ್ಕೂ ಮುನ್ನ ಹಾಗಾದ್ರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಮತ್ತೆ ಮಳೆ ಬಂದ್ರೆ ನೀರು ನಿಲ್ಲುವಂತ ಸಾಧ್ಯತೆಯನ್ನ ಇಲ್ಲಿ ತಳ್ಳಿ ಹಾಕೋ ಹಾಗಿಲ್ಲ. ಯಾಕಂದ್ರೆ ಸೂಕ್ತ ರೀತಿಯಾಗಿ ನೀರು ಹೋಗೋದಕ್ಕೆ ಅಲ್ಲಿ ವ್ಯವಸ್ಥೆಯನ್ನ ಮಾಡೋದಕ್ಕೆ ಇನ್ನೂ ಕೂಡ ಸಮಯ ಬೇಕು. ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಇದ್ರು. ಅಂಕಿತಾ, ಒಂದು ಜೀವ ಅಂತ ಹೋಗಾಯ್ತು, ಬಟ್ ಮಳೆ ಕಂಟಿನ್ಯೂಸ್ ಆಗಿ ಬರುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಹವಾಮಾನ ಇಲಾಖೆಯಿಂದ ಲಭ್ಯವಾಗ್ತಾ ಇದೆ. ಬ್ಯಾರಿಕೇಡ್ ಗಳನ್ನ ಆಲ್ರೆಡಿ ಅಳವಡಿಸಿದ್ದಾರಾ ಅಥವಾ ಸಂಜೆ ಮೇಲೆ ಅಳವಡಿಸುವಂತ ಸಾಧ್ಯತೆ ಏನಾದರೂ ಇದೆಯಾ ಅಂಕಿತಾ? ವಿದ್ಯಾ, ಬೆಂಗಳೂರಿನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲೂ ಅದರಲ್ಲೂ ಕೂಡ ಧಾರಾಕಾರ ಮಳೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಕಡೆಗಳಲ್ಲಿ ನೀರು ನಿಲ್ಲುತ್ತೆ. ಅದರಲ್ಲೂ ಕೂಡ ಅಂಡರ್ ಪಾಸ್ಗಳೇನಿದೆ ಅಲ್ಲಿ ನೀರು ನಿಂತು ಅಲ್ಲಿ ಹೋಗೋದಕ್ಕೆ ಯಾವುದೇ ರೀತಿಯ ವ್ಯವಸ್ಥೆಗಳು ಇರೋದಿಲ್ಲ. ಅದೇ ರೀತಿ ನಿನ್ನೆ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಕೆಆರ್ ವೃತ್ತದ ಅಂಡರ್ ಪಾಸ್ ಏನಿದೆ ಅಲ್ಲಿ ಸಂಪೂರ್ಣವಾಗಿ ನೀರು ನಿಂತಿದೆ. ಅಲ್ಲೂ ಕೂಡ ಹೋಗೋದಕ್ಕೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಈ ರೀತಿಯಾಗಿ ಜೋರ್ ಮಳೆ ಬಂದಂತಹ ಸಂದರ್ಭದಲ್ಲಿ ಅಥವಾ ಅಲ್ಲಿ ನೀರು ನಿಂತಂತಹ ಸಂದರ್ಭದಲ್ಲಿ ವಾಹನಗಳಿಗೆ ಹೋಗೋದಕ್ಕೆ ಅವಕಾಶವನ್ನ ಕಲ್ಪಿಸದಿದ್ದರೆ ಬಹುಶಃ ಇವತ್ತು ಆ ಯುವತಿಯ ಜೀವ ಉಳಿತಿತ್ತೇನೋ ಅಂತ ಹೇಳಿ ಎರಡೂ ಕಡೆಗಳಲ್ಲಿ ಅವರು ಬ್ಯಾರಿಕೇಡ್ ಗಳನ್ನು ಹಾಕಿದಿದ್ರೆ ಇಲ್ಲ ಒಂದು ಕಡೆ ಅಂದ್ರೆ ಆ ಲೋಕಾಯುಕ್ತ ಕಡೆಯಿಂದ ವಿಧಾನಸೌಧ ಕಡೆಯಿಂದ ಬರುವಂತ ಸಂದರ್ಭದಲ್ಲಿ ಒಂದು ಕಡೆ ಅವರು ಬ್ಯಾರಿಕೇಡ್ ಗಳನ್ನು ಹಾಕಿದ್ರೆ ಯಾರು ಕೂಡ ಆ ಒಂದು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಎರಡೂ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಗಳನ್ನು ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂತಂದ್ರೆ ಇವತ್ತು ಕೂಡ ಮಳೆ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಈ ರೀತಿಯ ಅನಾಹುತ ಆಗಬಾರದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡ್ ಗಳನ್ನು ಅಳವಡಿಸೋದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಮಾಡಿಲ್ಲ. ಬೆಳಗ್ಗೆಯಿಂದಲೂ ಕೂಡ ಎಂದಿನಂತೆ ವಾಹನ ಸಂಚಾರ ಅಂಡರ್ ಪಾಸ್ ನಲ್ಲಿ ಆಗ್ತಾ ಇದೆ. ಇದನ್ನ ನಾವು ನೋಡಿದಂತಹ ಸಂದರ್ಭದಲ್ಲೂ ಕೂಡ ಕಂಟಿನ್ಯೂ ಆಗಿ ವೆಹಿಕಲ್ ಹೋಗ್ತಾನೆ ಇದೆ. ಹಾಗಾಗಿ ಯಾವುದೇ ರೀತಿಯ ಬ್ಯಾರಿಕೇಡ್ ಗಳನ್ನು ಅಳವಡಿಸಿಲ್ಲ. ಒಂದು ವೇಳೆ ಮಳೆ ಬರುವಂತಹ ಸೂಚನೆ ಇದ್ರೆ ನೆಕ್ಸ್ಟ್ ಅಂದ್ರೆ ಸಂಜೆ ಸಾಯಂಕಾಲದ ವೇಳೆಗೆ ಅಲ್ಲಿ ಬ್ಯಾರಿಕೇಡ್ ಗಳನ್ನು ಅಳವಡಿಸೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ. ತಮ್ಮ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್.